ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಾ ಇರುವ ಪುಸ್ತಕ ನಾಡಿ ಮಿಡಿತದ ದಾರಿ. ಇದು ಡಾಕ್ಟರ್ ಶಿವಾನಂದ ಕುಪ್ಸದ ಅವರ ಅಂಕಣ ಬರಹಗಳ ಸಂಕಲನ. ನಾನು ಓದುತ್ತಾ ಇರುವ ಅಂಕಣ ಆ ರೋಗಿಯೊಳಗೆ ಇದ್ದನೊಬ್ಬ ಯೋಗಿ. ಆ ರೋಗಿಯೊಳಗೆ ಇದ್ದನೊಬ್ಬ ಯೋಗಿ. ನನ್ನ ಹೆಂಡತಿ ಮಕ್ಕಳಿಗೆ ನಾ ಇದನ್ನ ಹೇಳಿಲ್ರಿ, ಸುಮ್ಗೆ ಅವರಿಗೆ ಯಾಕೆ ತ್ರಾಸ ಕೊಡೋದು? ಒಬ್ಬ ರೋಗಿಯ ಬಾಯಿಯಿಂದ ಈ ಮಾತು ಕೇಳಿ ನಾನು ದಂಗಾಗಿ ಹೋದೆ. ಮಾತುಗಳೇ ಹೊರಡದ ಸ್ಥಿತಿ ನನ್ನದಾಯಿತು. ನನ್ನೆದುರಿಗೆ ಕುಳಿತ ರೋಗಿಯೋ ಅಥವಾ ಯೋಗಿಯೋ ಅನಿಸತೊಡಗಿತು. ಮೌನ ಅಲ್ಲಿ ಮನೆ ಮಾಡಿತ್ತು. ಹೊರಗೆ ಸುಡುಬಿಸಿಲು ಕಾಯುತ್ತಿತ್ತು. ನನ್ನ ಚೇಂಬರ್ನಲ್ಲಿ ಎ ಸಿ ಇದ್ದರೂ ನನಗೆ ಕಸಿಬಿಸಿ. ಏರ್ ಕಂಡೀಷನ್ ಸಪ್ಪಳ ಬಿಟ್ಟರೆ ಅಲ್ಲೇನು ಇರದ ರುದ್ರ ಮೌನ. ಹೊರಗೆ ರೋಗಿಗಳ ಗದ್ದಲ, ಒಳಗೆ ಸಮುದ್ರದಡಿಯಲ್ಲಿ ಇರುವಂತಹ ಗಂಭೀರ ಶಾಂತತೆ. 20 ವರ್ಷಗಳಿಂದ ನಾನು ಮುಧೋಳದಲ್ಲಿ ಪ್ರಾಕ್ಟೀಸ್ ಪ್ರಾರಂಭ ಮಾಡಿದಾಗಿಂದ ನನಗೆ ಏನೇ ರೋಗ ಬಂದರೂ ಆತ ನನ್ನೆಡೆಗೆ ಬರುತ್ತಿದ್ದ. ಈಗ ಸುಮಾರು 50 ವಯಸ್ಸಿನವನಾದ ಅವನು ಈ ಅವಧಿಯಲ್ಲಿ ಒಂದು ದಿನವೂ ಬೇರೆ ರೋಗಿಗಳ ಹಾಗೆ ಅವಸರ ಮಾಡುವುದಾಗಲಿ ಗಾಬರಿಗೊಳ್ಳುವುದಾಗಲಿ ಮಾಡಿದವನಲ್ಲ. ಶಾಂತತೆ ಅವನ ಮುಖದಲ್ಲೇ ಎದ್ದು ಕಾಣುತ್ತಿತ್ತು. ಹಾಗೆ ನೋಡಿದರೆ ನನ್ನ ಮೆಚ್ಚಿನ ರೋಗಿ ಅಂತಲೇ ಅನ್ನಬಹುದೇನು? ಹೌದು, ರೋಗಿಗಳಲ್ಲೂ ಕೆಲವರು ಬಹು ಮೆಚ್ಚುಗೆಯಾಗುತ್ತಾರೆ. ನಾವು ಹೇಳಿದುದನ್ನು ಒಂದಿಷ್ಟು ತಪ್ಪದೇ ಪಾಲಿಸುತ್ತಾ, ಎಷ್ಟು ಕಷ್ಟವಿದ್ದರೂ ಔಷಧಿಗಳನ್ನು ಸೇವಿಸುತ್ತಾ, ಆಸ್ಪತ್ರೆಗೆ ಬಂದಾಗ ಅವಸರ ಮಾಡದೆ, ತಮ್ಮ ಸರತಿ ಬಂದಾಗಲೇ ತೋರಿಸಿ, ಯಾವ ವಶೀಲಿ ಬಾಜಿ ಮಾಡದೆ ವಿಧೇಯರಾಗಿ ಇದ್ದು ಬಿಡುತ್ತಾರೆ. ಇಂತಹ ರೋಗಿಗಳೆಂದರೆ ವೈದ್ಯರಿಗೆ ಪ್ರೀತಿ. ವಿಪರ್ಯಾಸವೆಂದರೆ ಅಂತಹ ಒಳ್ಳೆಯ ರೋಗಿಗಳ ಸಂಖ್ಯೆ ಈಗ ಕಡಿಮೆ. ಇವನು ಅಂತಹ ಒಳ್ಳೆಯವರಲ್ಲಿ ಒಬ್ಬ. ಆತನಿಗೆ ಚಿಕ್ಕ ಪುಟ್ಟ ಕಾಯಿಲೆಗಳನ್ನು ಬಿಟ್ಟರೆ ಒಳ ರೋಗಿಯಾಗುವಂತಹ ಕಾಯಿಲೆಗಳು ಇಂದು ಕಾಡಿದ್ದಿಲ್ಲ. ವರ್ಷಕ್ಕೆ ಒಂದೆರಡೋ ಬಾರಿ ನನಗೆ ಕಾಣಿಸಿಕೊಳ್ಳುತ್ತಿದ್ದ ಅಷ್ಟೇ. ಅದು ನೆಗಡಿಯೋ ಮೈಕೆ ನೋವೋ ಎನ್ನುವ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಮಾತ್ರ. ಆಸ್ಪತ್ರೆಗೆ ಬರುವುದೆಂದರೆ ಬಂಧು ಬಾಂಧವರನ್ನು ಜೊತೆಯಾಗಿರಿಸಿಕೊಂಡು ಒಬ್ಬರ ರೋಗವನ್ನು ಇನ್ನೊಬ್ಬರೇ ಹೇಳುವ ವಕೀಲಿ ಪರಿಪಾಠ ಇರುವ ನಮ್ಮ ಭಾಗದಲ್ಲಿ ಇವನು ಮಾತ್ರ ಯಾವಾಗಲೂ ಒಂಟಿಯಾಗಿಯೇ ಬರುತ್ತಿದ್ದ. ಹಾಗೆ ನೋಡಿದರೆ ಅವನು ನಿರೋಗಿಯೇ. ಇತ್ತೀಚಿನ ದಿನಗಳಲ್ಲಿ ರೋಗಗಳು ಇಲ್ಲದವರನ್ನು ಹುಡುಕುವುದೇ ಕಷ್ಟ. ಅಂಥದರಲ್ಲಿ ರಕ್ತದ ಒತ್ತಡವೋ ಮಧುಮೇಹವೋ ಕೂಡ ಆತನ ಸನಿಹ ಸುಳಿದಿರಲಿಲ್ಲ. ಅಂದು ಅವನ ಮುಖ ಸ್ವಲ್ಪ ಕಳಾಹೀನವಾಗಿದ್ದರೂ ಅದೇ ಶಾಂತ ಭಾವ ಧರಿಸಿ ನನ್ನೆದುರಿಗೆ ಕುಳಿತ. ಏನಾತ್ರಿ, ಯಾಕೋ ಸಪ್ಪಗೆ ಆದಿರಲ್ಲ ಅಂದೆ. ಸಾಮಾನ್ಯವಾಗಿ ನಾನು ಎಲ್ಲ ರೋಗಿಗಳನ್ನು ಬಹುವಚನದಲ್ಲೇ ಮಾತನಾಡಿಸುತ್ತೇನೆ. ಎಂಥ ಸಣ್ಣ ವಯಸ್ಸಿನವರಾದರೂ ಅವರಿಗೆ ಅವರದೇ ಆದ ಗೌರವ ಇರುತ್ತದಲ್ಲ ಎಂದು ನಂಬಿದವ ನಾನು. ಏನಿಲ್ರಿ ಸರ, ಸ್ವಲ್ಪ ಹೊಟ್ಟೆ ನೂಸ್ತೈತ್ರಿ, ಊಟ ಸೇರೋದಿಲ್ರಿ, ಹುಬ್ಬಳಿಕೆ ಬರ್ತಾವ್ರಿ, ಬ್ಯಾರೆ ಏನಿಲ್ರಿ ಅಂದ. ಒಂದಿಷ್ಟೇ ತಲೆನೋವಿಗೋ ಹೊಟ್ಟೆ ನೋವಿಗೋ ಆಕಾಶ ಭೂಮಿಯನ್ನು ಒಂದು ಮಾಡುವವರನ್ನು ನೋಡುವುದು ಸಾಮಾನ್ಯ. ಅಂಥದ್ರಲ್ಲಿ ಈತ ಇಷ್ಟೆಲ್ಲ ಕಷ್ಟಗಳಿದ್ದು ಕೂಡ ಬ್ಯಾರೆ ಏನಿಲ್ರಿ ಅಂದಿದ್ದ. ಯಾಕೋ ನನಗೆ ಸಂಶಯ, ಸ್ಕ್ಯಾನಿಂಗ್ ಮಾಡಿ ನೋಡ್ತೀನಿ ಅಂದೆ. ಯಾಕೆಂದರೆ ಆತನ ಮುಖದಲ್ಲಿ ಅದೇನೋ ಮ್ಲಾನತೆ ಗಮನಿಸಿದ್ದೆ. ಮುಖ ಹಲವು ರೋಗಗಳ ಕನ್ನಡಿಯಲ್ಲವೇ? ಅವನು ಎಂದಿನಂತೆ ವಿಧೇಯನಾಗಿ ಹೂಂಗುಟ್ಟಿದ್ದ. ಪರೀಕ್ಷೆ ಮಾಡಿ ನೋಡಿದರೆ ಅವನ ಯಕೃತ್ತಿನ ತುಂಬೆಲ್ಲ ಕ್ಯಾನ್ಸರ್ ಗಡ್ಡೆಗಳು. ದಿನಾಲೂ ರೋಗಗಳನ್ನೇ ನೋಡಿ ನೋಡಿ ಒಂದಷ್ಟು ಕಲ್ಲು ಮನಸ್ಸಿನವ ಆಗುತ್ತಿರುವ ನನಗೆ ಸಂಕಟವಾಯಿತು. ಒಳ್ಳೆಯ ವ್ಯಕ್ತಿಗಳಿಗೆ ಹೀಗಾದಾಗ ಒಮ್ಮೆ ನಾನು ಸಂಕಟಪಟ್ಟಿದ್ದೇನೆ. ಯಾಕಾದರೂ ಇಂಥ ರೋಗಗಳು ಇವರನ್ನು ಕಾಡುತ್ತವೆಯೋ ಎಂದು ಹಲವು ಬಾರಿ ಅನಿಸಿದೆ. ಸರ್ವಗುಣ ಸಂಪನ್ನರಾದ ಹಲವರು ನಮ್ಮೆದುರಿಗೆ ಆರೋಗ್ಯವಂತರಾಗಿ ತುಂಬು ಜೀವನ ಬದುಕಿ ಸುಖ ನಿದ್ರೆಯಲ್ಲಿ ಸಾಗಿ ಹೋದದ್ದನ್ನು ನೋಡಿದ್ದೇವೆ. ಈಗಲೂ ಹಾಗೆಯೇ ಆಯಿತು. ಯಾವ ಚಟಗಳನ್ನು ಮಾಡದ, ಯಾವತ್ತೂ ಆರೋಗ್ಯವಂತನಾದ ಸೀದಾ ಸಾದ ಮನುಷ್ಯನಿಗೆ ಈ ಮಾರಣಾಂತಿಕ ರೋಗ. ಆದರೆ ಆತನೆದುರು ಅದನ್ನು ಹೇಳುವ ಮನಸ್ಸಾಗಲಿಲ್ಲ. ಅವನ ಮನಸ್ಸಿಗೆ ಘಾಸಿಯಾದೀತು ಎಂಬ ಆತಂಕ. ಅಲ್ಲದೆ ಕೆಲವೊಮ್ಮೆ ರೋಗಿಗಳೆದುರು ಗಂಭೀರ ಕಾಯಿಲೆಗಳನ್ನು ಹೇಳಿದಾಗ ಅವರು ಖಿನ್ನರಾಗುವುದು, ಆಮೇಲೆ ಅವರ ಸಂಬಂಧಿಕರು ಬಂದು ನಿಜ ಹೇಳಿದ್ದಕ್ಕೆ ಗಲಾಟೆ ಮಾಡುವುದು ಸಾಮಾನ್ಯ. ಅದಕ್ಕೆ ಈಗ ಒಂದಿಷ್ಟು ಗುಳಿಗೆ ಔಷಧ ಬರೆದಾ ಕೊಡ್ತೀನಿ, ಒಂದಿನ ಸಲ ಬರಾಗ ನಿಮ್ಮ ಪೈಕಿ ಯಾರನ್ನಾದರೂ ಕರ್ಕೊಂಬರ್ರಿ ಅಂದೆ. ಹೂನ್ರಿ ಅಂತ ಹೋಗಿಯೇ ಬಿಟ್ಟ. ಒಂದು ವಾರ ಬಿಟ್ಟು ಮತ್ತೆ ಬಂದ. ಆದರೆ ಈ ಸಲವೂ ಒಬ್ಬಂಟಿಯಾಗಿಯೇ ಬಂದಿದ್ದ. ನನಗೋ ಧಾವಂತ, ಇವನಿಗೆ ಇನ್ನಷ್ಟು ಪರೀಕ್ಷೆಗಳನ್ನು ಮಾಡಿಸಿ ಸಾಧ್ಯವಿರುವ ಏನಾದರೂ ಆರೈಕೆ ಮಾಡಿಸಬೇಕೆಂದು. ಆದರೆ ಆತ ಶಾಂತಮೂರ್ತಿ, ಈ ಸಲ ತಾಕೀತು ಮಾಡಿದೆ. ಮುಂದಿನ ಬಾರಿ ಬರುವಾಗ ಒಬ್ಬನೇ ಬರಬಾರದೆಂದು ಮುಖ್ಯ ವಿಷಯವನ್ನು ಹೇಳುವುದಿದೆ ಎಂದು ಅದಕ್ಕಾಗಿ ಮಗನನ್ನೋ ಹೆಂಡತಿಯನ್ನೋ ಜೊತೆಯಾಗಿಸಿಕೊಂಡು ಬರಲು ತಿಳಿಸಿ ಕಳಿಸಿದೆ. ಆದರೆ ಅವನು ಜಗ್ಗುವ ಅಸಾಮಿಯಲ್ಲಾಗಿದ್ದು ನನಗೆ ವಿದಿತವಾಗಿತ್ತು. ಮುಂದೆ ಮತ್ತೆ ಅವನೊಬ್ಬನೇ ಬಂದಾಗ ಈ ಸಾರಿ ಬೈದು ಬಿಟ್ಟೆ, ಹೀಗೇಕೆ ಮಾಡುತ್ತಿದ್ದೀಯೇ ಎಂದು. ಅವ್ರನ್ನ ಯಾಕ ಕರ್ಕೊಂಡು ಬರಬೇಕು?
ಏನು ಅನ್ನೋದು ನನ್ನ ಮುಂದ ಹೇಳ್ರಿ ಅಂದ. ಇಲ್ಲಪ್ಪ ನಿನ್ ಮುಂದೆ ಹೇಳುವಂಥದ್ದಲ್ಲ ಅಂದೆ. ನನಗೆ ಗೊತ್ತೈತ್ರಿ, ನನಗೆ ಕ್ಯಾನ್ಸರ್ ಐತಿ. ಹೌದಲ್ರಿ ಅಂದ. ಈತನಿಗೆ ಹೇಗೆ ಗೊತ್ತಾಯ್ತು ಅಂದ ಆಶ್ಚರ್ಯವಾಯ್ತು. ನಮ್ಮ ಹುಡುಗರು ಯಾರಾದರೂ ಹೇಳಿರಬಹುದೇ, ಅನೇಕ ಬಾರಿ ಹಾಗಾಗಿದ್ದು ಇದೆ. ಯಾವುದನ್ನು ನಾವು ನಾಜೂಕಾಗಿ ಮುಚ್ಚಿಡಬೇಕೆಂದು ಬಯಸುತ್ತೇವೋ ಅದಕ್ಕೆ ನಮ್ಮವರು ಬಣ್ಣ ಕಟ್ಟಿ ಸುದ್ದಿ ಮಾಡುವುದು ಇದೆ. ಯಾಕೆಂದರೆ ಸುದ್ದಿ ಮಾಡುವುದೇ ಒಂದು ಖುಷಿಯ ಕೆಲಸ ಕೆಲವೊಬ್ಬರಿಗೆ. ಹೌದು, ನಿಮ್ಗೆ ಯಾರು ಹೇಳಿದ್ರು ಅಂದೆ. ಮೊನ್ನೆ ನಿಮ್ಮಲ್ಲಿ ಬರೋಕ್ಕಿಂತ ಮೊದಲು ಮೀರತ್ ದವಾಖಾನಿಗೆ ಹೋಗಿದ್ದೀನ್ರಿ. ಅಲ್ಲಿ ಆಗ್ಲೇ ಹೇಳ್ಬಿಟ್ಟಾರ್ರಿ ಮತ್ತ ನಾ ಇನ್ನು ಬಹಳ ದಿನ ಬದುಕೋದಿಲ್ಲ ಅಂತಾನೂ ನನಗೆ ಗೊತ್ತೈತ್ರಿ. ಅವನ ಮನಸ್ಥೈರ್ಯಕ್ಕೆ ಬಂದ ಕಷ್ಟಗಳನ್ನು ನಿರ್ಲಿಪ್ತವಾಗಿ ಸ್ವೀಕರಿಸಿದ ಅವನ ಮನಸ್ಥಿತಿಗೆ ಚಕಿತನಾಗಿ ಹೋದೆ. ಸಣ್ಣ ಪುಟ್ಟ ರೋಗಗಳಿಗೂ ಹೋರಾಡಿ ಅಳುವವರನ್ನು ಕಂಡ ನನಗೆ ಅವನ ಧೈರ್ಯದ ಬಗ್ಗೆ ಮೆಚ್ಚುಗೆಯೂ ಅವನ ಬಗ್ಗೆ ಕರುಣೆಯೂ ಕೂಡಿಯೇ ಉದ್ಭವಿಸಿತು. ಒಂದು ಕ್ಷಣ ನನ್ನನ್ನೇ ನಾನು ಸಾವರಿಸಿಕೊಂಡು, ಎಲ್ಲ ಗೊತ್ತಿದ್ರು ನಿಮ್ಮವ್ರನ್ನ ಯಾಕೆ ಕರ್ಕೊಂಡು ಬರಲಿಲ್ಲ ಅಂದದ್ದಕ್ಕೆ ಈ ಉತ್ತರ ಕೊಟ್ಟ. ನನ್ನ ಹೆಂಡತಿ ಮಕ್ಕಳಿಗೆ ನಾನಿದನ್ನ ಸಾಯೋದಕ್ಕ ನನಗೇನು ಅಂಜಿಕೆ ಇಲ್ರಿ. ಎಲ್ಲರೂ ಒಂದಿನ ಸಾಯೋದು ಇದ್ದದ್ದ. ಆದ್ರ ಮನಿ ಓಪನಿಂಗ್ ಇರೋದಿಲ್ರಿ. ಹೊಸ ಮನೆಯೊಳಗೆ ಒಂದಿಷ್ಟು ದಿನ ಇರೋ ಮನ್ಸಿತ್ತು. ಮಗನಿಗೆ ಮದುವೆ ಮಾಡಲಿಲ್ಲ, ಸ್ವಲ್ಪ ಲಘುನೇ ಹೊಂಟೆ. ಅದೊಂದೇ ಸಂಕಟ ನನಗೆ. ನನ್ನ ಹೆಂಡತಿ ಮಕ್ಕಳಿಗೆ ನಾಗಿದ್ದನ್ನ ಹೇಳಿಲ್ರಿ. ಸುಮ್ಮನೆ ಅವರಿಗೆ ಯಾಕ ತ್ರಾಸ ಕೊಡೋದು. ನಾಂತೂ ಸಾಯ್ತೀನ್ರಿ. ಎಷ್ಟು ದಿನ ಜಗ್ತೈತು ಜಗಲಿ ಈ ಗಾಡಿ. ಮಿಕ್ಕಿದ್ದಕ್ಕ ಅವರಿಗೆ ಗೊತ್ತಾಗ್ಲಿ, ಅವರು ದುಃಖ ಒಂದಿಷ್ಟು ಕಡಿಮೆ ಇರಲಿ. ನಾನು ಸೀರಿಯಸ್ ಆಗೋ ತನಕಾದ್ರೂ ಅವರು ಸುಖದಿಂದ ಇರಲೇಳ್ರಿ. ಆದರೂ ಸಾಹೇಬ್ರ, ನಾನೊಂದಿಷ್ಟು ಕನಸ ಕಂಡಿದ್ದೆ. ನನ್ನ ಸ್ವಂತ ಮನೆ ಇರಲಿ ಅಂತ ಅದಕ್ಕೆ ಒಂದು ಮನಿ ಕಟ್ಟಾಕ ಶುರು ಮಾಡಿದ್ದೆ. ಅದರ ಮ್ಯಾಲ ಒಂದಿಷ್ಟು ಸಾಲ ಇತ್ರಿ. ಈ ರೋಗ ಯಾವಾಗ ಗೊತ್ತಾಯ್ತು ಆವಾಗ 2 ಎಕರೆ ಹೊಲ ಮಾರಿ ಸಾಲ ಹರಿದೀನ್ರಿ. ಉಳಿದ ಆಸ್ತಿಯೆಲ್ಲ ಮಗನ ಹೆಸರಿಗೆ ಮಾಡಿ ಸಮಾಧಾನದಿಂದ ಹೋಗ್ಬಿಡ್ತೀನ್ರಿ. ಸಾಯೋದಕ್ಕ ನಂಗೇನು ಅಂಜಿಕೆ ಇಲ್ರಿ. ಎಲ್ಲರೂ ಒಂದಿನ ಸಾಯೋದಿದ್ದದ್ದ. ಮಗನಿಗೆ ಮದುವೆ ಮಾಡಲಿಲ್ಲ, ಸ್ವಲ್ಪ ಲಘುನೇ ಹೊಂಟೆ. ಅದೊಂದು ಸಂಕಟ ನನಗೆ. ಅಂದಂಗ ಸಾಹೇಬ್ರ, ಮನೆ ಓಪನಿಂಗ್ಕ ನಿಮ್ಮನ್ನ ಕರೀಲಾಕ ನನ್ನ ಮಗನಿಗೆ ಹೇಳ್ತೀನ್ರಿ, ಬಂದು ಹೋಗ್ರಿ. ಮುಂದಿನದನ್ನು ಕೇಳಿಸಿಕೊಳ್ಳುವುದಕ್ಕೂ ಮೊದಲೇ ನನ್ನ ಕಣ್ಣು ತೇವುಗೊಂಡು ಶಿರ ಉಬ್ಬಿತು. ಅವನೆದುರು ಕುಳಿತುಕೊಳ್ಳಲಾಗಲಿಲ್ಲ. ಯಾರೀತ, ನನಗೇನಾಗಬೇಕು? ಸಂಬಂಧಿಕನೇ, ಸ್ನೇಹಿತನೇ, ಏನೂ ಅಲ್ಲ. ಇನ್ನುಳಿದ ಎಲ್ಲರಂತೆ ಒಬ್ಬ ರೋಗಿಯಾಗಿ ಮಾತ್ರ ನನ್ನೆಡೆಗೆ ಬಂದಿದ್ದ. ಬಂದಷ್ಟು ದಿನ ಶಾಂತನಾಗಿದ್ದ. ಗಮನ ಸೆಳೆಯಬೇಕೆಂದು ಎಂದು ಬಯಸಲಿಲ್ಲ, ಆದರೆ ಗಮನದಲ್ಲಿ ಉಳಿದು ಬಿಟ್ಟ. ಅದು ತುಂಬಾ ಗಹನವಾಗಿ, ಎಂದು ಕಿರಿಕಿರಿ ಆಗಲಿಲ್ಲ. ನೂರಾರು ರೋಗಿಗಳ ನಡುವೆ ಎತ್ತರದಲ್ಲಿ ನಿಂತು ಬಿಟ್ಟ. ಸುಮ್ಮನೆ ಇದ್ದ, ಆದರೂ ಅಷ್ಟೊಂದು ಆವರಿಸಿಕೊಂಡು ಬಿಟ್ಟಿದ್ದ. ರೌಂಡ್ಸ್ ಮಾಡುವ ನೆಪ ಮಾಡಿ ನಾನು ಎದ್ದು ಬಿಟ್ಟೆ. ತಿರುಗಿ ಬಂದಾಗ ಆತ ನನ್ನ ಚೇಂಬರ್ನಲ್ಲಿ ಇರಲಿಲ್ಲ. ಮುಂದೆ ಅನೇಕ ತಿಂಗಳುಗಳ ನಂತರ ಅವನ ಮಗ ಬಂದು ಮನೆಯ ಓಪನಿಂಗಿಗೆ ಕರೆದ. ನಮಸ್ತೆ, ಕತೆ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಬಾರಿ ಮುಂದಿನ ಕಥೆಯೊಂದಿಗೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.